ಮನೆಯಲ್ಲಿ ಬನ್ನಿ. ನನಗೆ ಸ್ವಲ್ಪ ಸಹಾಯ ಮಾಡಬೇಕು. ಏನ್ ಸಹಾಯ? ನನಗೆ ದಿನ ಒಂದು ತೆಗೆದ ಹಾಲು ತಾತ್ರ. ಆಗ್ಲಿ, ಆಶ್ರಮಕ್ಕೆ ತಂದ್ಕೊಡ್ತೀನಿ. ಥ್ಯಾಂಕ್ ಯು. ಸ್ವಾಮಿಗಳನ್ನ ಕೇಳಿದ್ರೆ ಗೊತ್ತಾಗ್ಬೋದು. ಗುಡ್ ಆಯ್ತು. ರಾಮಾಯಣ ಮಹಾಭಾರತ ಎಲ್ಲ ಎಷ್ಟೊಂದು ತಿಳ್ಕೊಂಡಿದ್ದೀರಾ? ಇನ್ನು ತುಂಬಾ ತುಂಬಾ ಇದೆ. ಸಾಯಂಕಾಲ ಆಗೋಯ್ತು, ನಾಳೆ ಆಡು ಬೈಲ್ನ ಬಿಟ್ಬಿಟ್ಟು ಬರ್ತೀನಿ. ಸರಿ. ಸ್ಕೂಲ್ಗೆ ಹೊತ್ತಾಯ್ತು, ಹೋಗ್ತೀನಿ. ಹ್ಞೂ, ಹೌದಪ್ಪ. ಗಂಡಸರು ಬೆನ್ಕಂಡ್ರೆ ಇಷ್ಟುವೋ ಕಷ್ಟವೋ ಒಂದು ಗೊತ್ತಾಗಲ್ಲ. ತಿಕ್ಕು ತಿಕ್ಕು ಬಿಟ್ಟಿಯಾಗಿ ಸಿಕ್ಕೈತಿ, ಸಮಾಧಾನ ಆಗೋರ್ಗು ತಿಕ್ಕು. ಹಾರಕ್ಕೊಂತ್ಯ ಸುಮ್ಮನೆ ಕುತ್ಕೊಂತ್ಯ? ಭದ್ರಾಗ್ತ ಬಸಿ ಭದ್ರ. ಯಾಕೆ ಅಳ್ತಾ ಇದೀಯಾ? ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕಣ್ಣೀರು ಹಾಕ್ಬಾರ್ದು ಅಂತ ಎಷ್ಟು ಸಾರಿ ಹೇಳಿದ್ದೀನಿ. ಅಮ್ಮ ತಾನೇ ಬೈದಿದ್ದು. ಆ ನಮ್ಮಮ್ಮನಿಗೋ ಸ್ವಲ್ಪನೂ ಬುದ್ಧಿ ಇಲ್ಲ. ಆಕೆ ನೋಡಿ ಹೆದರ್ಕೊಂಡು ಓಡಾಡೋರನ್ನೇ ನಂಬ್ತಾಳೆ. ಕಷ್ಟಪಡೋರು ಯಾರು, ಸುಮ್ಮನೆ ಇರೋರು ಯಾರು ಅನ್ನೋದು ಸಹ ಗೊತ್ತಾಗಲ್ಲ.
ನಿನಗೂ ಒಂದು ಒಳ್ಳೆ ಕಾಲ ಬರುತ್ತೆ. Thank you. ಸರಿ ಹೋಗದೆ ಸ್ವಾಮಿ ಸಾಂತನ ಕೈಯೊಳಗೆ ಹಾಕೊಂಡವನೇ ಅಂತ್ಯ ಇಲ್ದೆ ಹೋಗಿದ್ರೆ ಅವಳ ಯಾಕೆ ಗೊತ್ತಾರಿಂದ ಸಂಜೆ ಗಂಟ ಆಶ್ರಮ ಸುತ್ತಮುತ್ತಾಗೆ ತಿರುಗಾಡ್ತಿರ್ತಿದ್ಲು? ಅವನ ಅಲ್ಲಿಗೆ ಹೋಗಿದ್ರೆ ಮಾಡೋಕ್ಕಾಗಲ್ವಾ? ಯಾಕಾಗಲ್ಲ, ನಾವೆಲ್ಲ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹಿಂಗ್ ಮಾಡಿದ್ರೆ ಆ ಸ್ವಾಮಿದು ಕೈಯೋ ಕಾಲು ಮುರಿದ್ಬಿಟ್ರೆ ಹಿಂಗ್ ಮಾಡ. ನಮ್ಮಲ್ಲಿ ಯಾರಾದ್ರೂ ಮದುವೆ ಆಗ್ಬಿಟ್ರೆ ಕ್ಷಮಿಸಿ, ಮದುವೆ ಆಗೋಕೆ ಯಾರಿಗಿಷ್ಟ ಐತೆ ಅಂತ ಕೇಳೋದೇ ಮರ್ತ್ಬಿಟ್ಟೆ.
ಸದ್ಯ ಕೈಗಳೆಲ್ಲ ಕೆಳಗಿಳಿಸಿ. ಇವತ್ತೆಲ್ಲ ಯೋಚನೆ ಮಾಡಿ ಇನ್ನೊಂದು ದಿವಸ ತೀರ್ಮಾನ ಮಾಡೋಣ. ಹಾ, ಹಂಗಾರ ಸರಿ, ನಾವಿನ್ನು ಹೋಗೋಣ. ಒಬ್ಬೊಬ್ಬರ ಕನಸು ಒಂದೊಂದರ ಐತೆ. ಸಾಧನ್ ಕಂಡ್ರೆ ಇಷ್ಟನೂ ಐತೆ. ಯೋಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ನನ್ನ ಯೋಚನೆ ನೀವು ಒಪ್ತಿರೋ ಇಲ್ವೋ ಹೇಳೋ ನೋಡೋಣ. ಶಾಂತ, ಬರುವ ಕೆಸರಿನಲ್ಲಿ ಕಾಲಿಟ್ಬಿಟ್ಟೆ, ಸ್ವಲ್ಪ ತೊಳೆದಿಡೆ.
ಬಂದು ಕುಡಿ ಬರೀ ಅಲ್ಲೇ. ನಂಗೆ ಮೊದ್ಲೇ ಗೊತ್ತು ಯಾವತ್ತಾದ್ರೂ ಹಿಂಗ ಆಗ್ತೈತೆ ಅಂತ. ಏನ್ ಕೂತ್ಕೊಂಡು ನೋಡ್ತೀಯ? ತಲೆ ಕುಡ್ಕೋ. ಕಮಲಾ, ನಮ್ ಕುರಿಮರಿ ತಪ್ಪಿಸ್ಕೊಂಡ್ಬಿಟ್ಟೈತೆ, ಬೈಲ್ ಗಂಟ ಹೋಗಿ ನಾನು ನೋಡ್ಕೊ ಬರ್ತೀನಿ. ಊನಕ್ಕ